ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಷ್ಟಾದ್ರೂ ಬರ್ಲಿವಲ್ಲ, ತಾಳಿ ತೆಗೆದು ಗುಂಡಿಗೆ ಹಾಕಿರ್ತಾಳ ಮಧು ಅಂತ ಬಿಡ್ಬೇಕಲ್ಲ. ಬನ್ನಿ ಬನ್ನಿ ಅತ್ತೆ, ಬಂದ್ರು ಬನ್ನಿ ಬನ್ನಿ ಬನ್ನಿ. ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ರಿ? ತಗದು ಬಿಟ್ಟಿದ್ದಾಳೆ ತಾಳಿನ. ಜಾಕ್ ಪಾಟು, ಜಾಕ್ ಪಾಟು. ಗ್ರೀಷ್ಮ, ನೀನ್ ಒಳಗೋಗ, ರೆಸ್ಟ್ ತಗೋಗಮ್ಮ. ಸರಿ ಮಾವ. ಗ್ರೀಷ್ಮ, ಒಂದ್ ನಿಮಿಷ ನಿಂತ್ಕೋ. ಅತ್ತಿಗೆ, ಇವಳನ್ ಯಾಕೆ ಕರ್ಕೊಂಡ್ ಬಂದ್ರಿ ಈಗ? ಅಂದ್ರೆ ಏನತ್ತೆ ಅರ್ಥ? ಶಿಶಿರ್, ಈಗ ಇವಳು ಯಾರು ಈ ಮನೆಗೆ? ಯಾರು ಅಂದ್ರೆ ನನ್ನ ಹೆಂಡತಿ. ಒಳ್ಳೆ ಪಾಯಿಂಟ್ ಕೇಳಿದ್ಯ ನಳಿನ. ಶಿಶಿರ್, ಏನ್ ಹೇಳ್ತಾ ಇದೀಯ ನೀನು? ಕುತ್ತಿಗೆಯಲ್ಲಿ ತಾಳಿ ಇದ್ರೆ ಮಾತ್ರ ಹೆಂಡತಿ. ಶಾಸ್ತ್ರಕ್ಕೆ ತೆಗ್ದಿರ್ಬೋದು ಅಷ್ಟೇ, ಹಾಗಂತ ನಾವು ಮದ್ವೆ ಆಗಿದೀವಿ ಅನ್ನೋದು ಸುಳ್ಳ. ಏನಪ್ಪ ಹಂಗಂದ್ರೆ, ಇನ್ ಮೂರ್ ತಿಂಗಳಾದ್ಮೇಲೆ ಮತ್ತೆ ಮದ್ವೆ ಆಗ್ತೀರಾ ಅಲ್ವಾ? ಅಲ್ಲಿವರೆಗೂ ನೀನ್ ಯಾರೋ ಅವಳು ಯಾರೋ. ಯಾಕೆ ಬೇಜಾರಾ? ಏನ್ ಮಾತಾಡ್ತಿದ್ದೀರ ನೀವೆಲ್ಲ? ಗ್ರೀಷ್ಮ ಯಾವತ್ತಿದ್ರು ನಮ್ಮನೆ ಸೊಸೆನೆ. ಯಾವತ್ತೋ ಇರಬಹುದು ಅಣ್ಣ, ಆದ್ರೆ ನೋಡಿದ ಜನ ಏನ್ ಅನ್ಕೋತಾರೆ ಹೇಳೋ? ಅಣ್ಣ, ನಾನೇನ್ ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋದ್ ಬೇಡ, ಮತ್ತೆ ನಮ್ಮನೆಗ್ ಬರೋದ್ ಬೇಡ ಅಂತ ಹೇಳ್ತಾ ಇಲ್ಲ. ಖಂಡಿತ ಬರ್ಲಿ, ಅದೇ ದೇವ್ರ ಸಂಕಲ್ಪ ಆಗಿದ್ರೆ ಯಾರಿಂದನು ತಪ್ಪಿಸಕ್ ಆಗಲ್ಲ. ಆದ್ರೆ ಈಗ ಇವಳು ಬರೋದ್ ಬೇಕಿತ್ತ ಅಲ್ವಾ? ಅದ್ಕೆ ಅಂದ್ರೆ ಇವಾಗ ಇವಳು ಬಂದಿರೋದು ತಪ್ಪು ಅಂತ ಇದ್ಯಾ ಅಣ್ಣ? ಶಿಶಿರ್ ಆಗ್ಲಿ, ಗ್ರೀಷ್ಮ ಆಗ್ಲಿ, ತಪ್ಪ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವ್ರ ವಯಸ್ಸು ತಪ್ಪು ಮಾಡಿಸ್ಬಿಡುತ್ತೆ. ಈಗ ಆಲ್ರೆಡಿ ಮದ್ವೆ ಆಗಿ ತಪ್ಪು ಮಾಡಿಸಿದ್ಯಲ್ಲ, ಈಗ ಮದ್ವೆಗ್ ಮುಂಚೆ ಇನ್ನೂ ಒಂದ್ ತಪ್ಪಾದ್ರೆ ನೋಡಿದ ಜನ ಎಲ್ಲ ಏನ್ ಅನ್ಕೋತಾರಣ್ಣ? ನಳಿನ, ಗ್ರೀಷ್ಮ ಈ ಮನೆ ಸೊಸೆ, ಅವಳು ಇಲ್ಲೇ ಇರಬೇಕು, ಇರ್ತಾಳೆ ಅಷ್ಟೇ. ಅತ್ಗೆ ಏನ್ ಹೇಳ್ತಿದ್ದೀರಾ ನೀವು? ಕುತ್ಕೆಲ್ ತಾಳಿನೇ ಇಲ್ಲ, ಸೊಸೆ ಅಂತ ಹೇಳ್ತಿದ್ದೀರಾ, ಇಲ್ಲೇ ಇರ್ಲಿ ಅಂತಾನು ಹೇಳ್ತಾ ಇದ್ದೀರಾ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾಕೆ ಬೇಕು ಅತ್ಗೆ? ಮೂರ್ ತಿಂಗಳಷ್ಟೇ ಅತ್ಗೆ, ಚಿಟ್ಕೆ ಹೊಡೆಯಷ್ಟಲ್ಲಿ ಹೊರಟೋಗುತ್ತೆ, ಅಲ್ಲಿವರೆಗೂ ಅವಳ ಅಮ್ಮನ ಮನೇಲಿ ಆರಾಮಾಗಿರ್ಲಿ ಅತ್ಗೆ. ಅದೇಗತ್ತೆ ಆಗತ್ತ? ಶಿಶಿರ್, ನೀನ್ ಸುಮ್ನೆ ಇರು, ನಾನ್ ಮಾತಾಡ್ತಿದ್ದೀನಲ್ಲ. ನಳಿನ, ಅದೆಲ್ಲ ಸರಿ ಹೋಗೋದಿಲ್ಲ. ಮದ್ವೆ ಆಗಿ ಈ ಮನೆ ಕಳಿಸ್ಕೊಟ್ಟಿದ್ದಾರೆ ಅವ್ರ ತಂದೆ ತಾಯಿ, ಈಗ ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ ಅಂತ ಹೇಳಕ್ಕಾಗತ್ತಾ? ಎಕ್ಸಾಕ್ಟ್ಲಿ, ನಮ್ಮ ಮನೇಲಿ ಇಷ್ಟು ಜನ ಇದೀವಿ, ಗ್ರೀಷ್ಮ ಒಬ್ಳು ಜಾಸ್ತಿ ಆಗ್ಬಿಡ್ತಾಳ? ಅಯ್ಯೋ ಅಣ್ಣ, ನಾನು ಹೇಳ್ತಿರೋದೇನು ನೀನ್ ಅರ್ಥ ಮಾಡ್ಕೋತಿರೋದೇನು? ಇವಳು ಯಾವ ಸಂಬಂಧದ ಹಕ್ಕಲ್ಲಿ ಇರ್ತಾಳೆ ಅಂತ? ಪಾಪ, ಅವಳಿಗೂ ಮುಜುಗರ ಆಗಲ್ವಾ ಅಲ್ವಾ ಕೃಷ್ಣ? ಅದಕ್ಕೆ ಮೂರ್ ತಿಂಗಳು ಆರಾಮಾಗಿ ಅವಳ ಅಮ್ಮನ ಮನೇಲಿ ಇರ್ಲಿ, ಆಮೇಲೆ ಹೇಗಿದ್ರು ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿಸ್ತೀರಾ, ಆಗ ಮನೆ ತುಂಬಿಸ್ಕೊಂಡ್ರೆ ಆಯ್ತು. ಇಲ್ಲ ಆಂಟಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ದೀನ ಬಂದವೇ
ನಾನೇ ಮನೇಲಿರಬಾರ್ದು, ಶಿಶಿರ್ ವಯಸ್ಸಿನ ಹುಡುಗ ಅಂತ ಹೇಳ್ತಿದ್ದೀರಲ್ಲ, ಈ ಮನೇಲಿ ನನಗಿಂತ ಮುಂಚೆನೂ ವಯಸ್ಸಿನ ಹುಡುಗಿರು ಇದ್ದಾರೆ ಅಲ್ವಾ? ಪ್ರಗತಿ ಇದ್ದಾಳೆ, ಮಹತಿ ಬಂದ್ ಹೋಗಿ ಮಾಡ್ತಾನೆ ಇರ್ತಾಳೆ, ಅಂತ ಅಚಾತುರ್ಯಗಳೇನಾದ್ರೂ ನಡೀತಾ? ನನ್ನ ಮಗಳು ಅಂತವಳಲ್ಲ. ನಾನ್ ಅಂತವಳು ಅಂತಿದ್ದೀರಾ? ನಳಿನಾ, ಮಾತು ಮಿತಿ ಮೀರ್ತಾ ಇದೆ. ಬೇರೆಯವ್ರ ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಬೇರೆಯವ್ರ ಹೆಣ್ಮಗಳಲ್ಲ ಮಾವ ನಾನು. ನಾನು ಈ ಮನೆ ಸೊಸೆ. ಹಾಗ್ ನೋಡಿದ್ರೆ ಆಂಟಿ, ನನ್ನ ತಂದೆ ತಾಯಿ ನನಗೂ ತುಂಬಾ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ಒಡವೆ ವಸ್ತು ಕೊಡದೇ ಇರ್ಬೋದು, ಆದ್ರೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಶಿಶಿರವ್ರ ತಾಯಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲ್ಸಿದ್ದಾರೆ. ತಾಳಿ ಇಲ್ದೆ ಇದ್ರು ನಾನು ಶಿಶಿರ್ ಹೆಂಡ್ತೀನಿ. ಅವ್ರ ಪ್ರೀತಿ ಬಲ ಇರೋವರೆಗೂ ನನ್ನನ್ನ ಯಾರು ಇಲ್ಲಿಂದ ಕದಲ್ಸೋಕಾಗೋದಿಲ್ಲ. ನಾನು ಇಲ್ಲೇ ಇರ್ತೀನಿ. ಖಂಡಿತ ಅಮ್ಮ, ನೀನ್ ಹೋಗು ಅಂತ ಯಾರು ಹೇಳಕ್ಕಾಗಲ್ಲ ಅಲ್ವಾ ಮಧು? ಗ್ರೀಷ್ಮ, ನೀನ್ ಒಳಗ್ ಹೋಗು. ಥ್ಯಾಂಕ್ ಯು ಅತ್ತೆ. ಸಾರಿ ಅತ್ತೆ, ನಾನು ಏನೇನೋ ಮಾತಾಡ್ಬಿಟ್ಟೆ. ನನ್ನ ಮಾತನ್ನ ನೀನ್ ಆಡಿದ್ಯ ಗ್ರೀಷ್ಮ. ಅಲ್ವಾ ಅಮ್ಮ, ಗ್ರೀಷ್ಮ ಅವ್ರು ಮಾತಾಡುವಾಗ ನೀನ್ ಇದನ್ನೇ ಹೇಳ್ತೀಯ ಅಂತ ನಂಗೆ ಅನ್ಸ್ತಿತ್ತು. ಗ್ರೀಷ್ಮ, ಒಳಗ್ ಹೋಗು. ಆಂಟಿ, ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಗ್ರೀಷ್ಮ, ನೀನ್ ಯಾರ ಕ್ಷಮೆನು ಕೇಳಬೇಕಾದ ಅವಶ್ಯಕತೆ ಇಲ್ಲಮ್ಮ, ಕರೆಕ್ಟ್ ಆಗಿ ಮಾತಾಡಿದ್ಯಾ. ಒಳಗ್ ಹೋಗು. ಹೋಗು. ನಳಿನಾ, ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ಈ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ. ಕರೆಕ್ಟು ಮಧು. ತಾಳಿನೇ ಇಲ್ಲದ್ಮೇಲೆ ಇದು ನಿನ್ನ ಗಂಡನ ಮನೆ ಅಲ್ಲ ಅಂತ ಹೇಳಿ ಅವಳನ್ನ ಹೊರಗಡೆ ಹಾಕ್ಬೋದು ಅನ್ಕೊಂಡಿದ್ದೆ, ಆದ್ರೆ ನಾನೇ ಅವಳನ್ನ ತಡೆಯೋ ಹಾಗೆ ಮಾಡ್ಬಿಟ್ಲು. ನಾನು ಅಷ್ಟೆಲ್ಲ ಮಾಡಿದ್ದು ಆ ಗ್ರೀಷ್ಮನ್ನ ಮನೆಯಿಂದ ಹೊರಗಡೆ ಹಾಕೋಕೆ. ನಾನೇ ಬೇಡ ಅನ್ನೋ ಹಾಗೆ ಮಾಡ್ಬಿಟ್ಲು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚಾಲಾಕಿದ್ದಾಳೆ. ಸುಲಭ ಅಲ್ಲ ಇವಳನ್ನ ಮನೆಯಿಂದ ಹೊರಗಡೆ ಹಾಕೋದು. ಮಧು, ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಮ್ಮನೇಲಿ ಏನೆಲ್ಲ ಆಗ್ತಾ ಇದೆಯಲ್ಲ, ಯಾವ್ದು ಸರಿ ಯಾವ್ದು ತಪ್ಪು? ನೀನ್ ಮಾಡಿದ್ದೆ ಸರಿ. ಯಾವ ವಿಷಯ ಹೇಳ್ತಾ ಇದ್ದೀರಾ? ಗ್ರೀಷ್ಮನ್ನ ನಮ್ಮ ಮನೇಲೇ ಇರಿಸ್ಕೊಳ್ಳೋ ವಿಷಯದ ಬಗ್ಗೆ. ಆ ಡಿಸಿಷನ್ ತಗೊಂಡಿಯಲ್ಲ, ಅದೇ ಸರಿ. ಅಫ್ಕೋರ್ಸ್ ನೀನು ಪೂರ್ವಾಪರ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತೀಯ. ಆದ್ರೂ ನಾವು ಅವಳನ್ನ ನಳಿನಿ ಮಾತು ಕೇಳಿ ಕಳಿಸ್ಕೊಟ್ಟಿದ್ರೆ ನಮ್ಗೆಲ್ಲ ಬಹಳ ಬೇಜಾರಾಗಿರೋದು. ಹಾಗೆ ಮಾಡಕ್ಕಾಗತ್ತಾ ಹರಿ? ಪಾಪದ ಹುಡುಗಿ ಅಲ್ವಾ ಅವಳು. ಪಾಪ ಗ್ರೀಷ್ಮ, ನಮ್ ಶಿಶಿರ್ ಮೇಲಿಟ್ಟಿರೋ ಪ್ರೀತಿಯಿಂದ ತಾಳಿ ತೆಗದ್ಲು, ಅವಮಾನನೂ ಸಹಿಸ್ಕೊಂಡ್ಲು. ಅಂತವಳು ನಮ್ಮ ಮನೆ ಸೊಸೆ ಆಗಿರೋದು ನಮ್ ಪುಣ್ಯ. ಅಂತವಳನ್ನ ಮನೇಲಿರ್ಬೇಡ ಅಂದಿದ್ರೆ ತುಂಬಾ ಅನ್ಯಾಯ ಆಗ್ತಿತ್ತು. ಅದಕ್ಕೆ ಹರಿ, ನಾನು ಗ್ರೀಷ್ಮನ್ನ ಹೋಗಕ್ ಬಿಡ್ಲಿಲ್ಲ. ನಳಿನ ಮಾತಾಡಕ್ ಶುರು ಮಾಡಿದಾಗ ಅವಳಗ್ ನೋವಾಗ್ಬಾರ್ದು ಅಂತ ನಾನು ಅವಳಿಗೆ ಸಪೋರ್ಟ್ ಮಾಡ್ಬೇಕಾಯ್ತು. ಆದ್ರೆ ಹರಿ, ನೀವು ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ ಮಧು, ನಾನ್ ಯಾವತ್ತಾದ್ರೂ ನೀನ್ ತಪ್ಪು ಮಾಡಿದ್ಯಾ ಅಂತ ಪಾಯಿಂಟ್ ಔಟ್ ಮಾಡಿದೀನಾ?
ಯಾಕಂದ್ರೆ ನೀನ್ ತಪ್ಪೇ ಮಾಡಲ್ಲ. ನಾನ್ ತಪ್ಪು ಮಾಡಲ್ಲ ಹರಿ, ಆದ್ರೆ ಆಗಿರೋ ತಪ್ಪನ್ನ ಸರಿಪಡಿಸೋಕೆ ಏನ್ ಮಾಡಿದ್ರೂ ಆಗ್ತಿಲ್ಲ. ಅಮ್ಮ ಒಳಗ್ ಬರ್ಬೋದಾ? ಏನು ಇದು, ನಮ್ಮನ್ನ ಕೇಳ್ತಾ ಇದೆಯಾ ಒಳಗ್ ಬರ್ಬೋದಾ ಅಂತ? ಬಾರೋ. ನೋಡಿ, ಮದುವೆ ಆದ್ಮೇಲೆ ನಮ್ ಮಗ ಎಷ್ಟು ದೂರ ಆಗ್ಬಿಟ್ಟಿದ್ದಾನೆ ಅಂತ ನಮ್ಮ ಹತ್ರ ಮಾತಾಡೋಕ್ಕೂ ಪರ್ಮಿಷನ್ ಕೇಳ್ತಿದ್ದಾನೆ. ಹಾಗಲ್ಲಮ್ಮ, ನೀವೇನೋ ಪರ್ಸನಲ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಪರ್ಸನಲ್ ಆಗಿ ಮಾತಾಡ್ತಿದ್ರು ನೀನು ಅದ್ರಲ್ಲೊಂದು ಭಾಗ ತಾನೆ. ಏನಾದ್ರೂ ಹೇಳೋದಿತ್ತ ಶಿಶಿರ್? ಅಮ್ಮ, ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಥ್ಯಾಂಕ್ಸಾ? ನಾನೇನು ಮಾಡಿದ್ದೀನಿ ಅಂತ ಉಪಕಾರ? ಗ್ರೀಷ್ಮ ಅವ್ರನ್ನ ನಮ್ಮನೇಲೆ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿಯಲ್ಲ, ಅದಕ್ಕೆ. ಅವಳ ಪರವಾಗಿ ನೀನ್ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ಅದ್ರಲ್ಲಿ ತಪ್ಪೇನಿದೆ ಮಧು? ಗ್ರೀಷ್ಮ ಬೇರೆ ಅಲ್ಲ, ಶಿಶಿರ್ ಬೇರೆ ಅಲ್ಲ. ಅಫ್ಕೋರ್ಸ್ ಮಾ, ಗ್ರೀಷ್ಮ ಅವರು ನಿನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತಾರೆ. ಆದ್ರೆ ನನ್ನ ಟೆನ್ಷನ್ ಇದ್ದಿದ್ದು ಅದಲ್ಲ. ನೀನ್ ಇಲ್ಲಿ ನಳಿನಾತ್ಯ ಮಾತು ಕೇಳ್ಕೊಂಡು ನಿಜವಾಗ್ಲೂ ಗ್ರೀಷ್ಮ ಅವ್ರನ್ನ ಕಳಿಸ್ಬಿಡ್ತೀಯೋ ಅಂತ. ಆದ್ರೆ ಯು ಪ್ರೂವ್ಡ್ ರಾಂಗ್ ಅಂಡ್ ಐ ಪ್ರೌಡ್ ಆಫ್ ಯು ಮಾಮ್. ಥ್ಯಾಂಕ್ ಯು ಅಗೇನ್. ಶಿಶಿ, ನೀನ್ ಥ್ಯಾಂಕ್ಸ್ ಹೇಳಿ ಅಂತ ನಾನು ಇದನ್ನೆಲ್ಲ ಮಾಡಲಿಲ್ಲ. ಪರೀಕ್ಷೆ ದೇವ್ರೆ, ನೀನ್ ಮಾಡ್ತಿರೋದು ಇದ್ ನ್ಯಾಯನ? ನನ್ ಗಂಡನ ಹೆಸರನ್ ಮುಂದೆ ಇಟ್ಟು ನನ್ ತಾಳಿ ಕೇಳ್ತಿದ್ಯಲ್ಲ. ಕೇಳ್ತಾ ಇರೋದು ದೇವ್ರಲ್ಲ. ಶಿಶಿರ್ ಕೈಲಿ ತಾಳಿ ಕಟ್ಟಿಸ್ಕೊಳಕ್ಕೆ ನಾನ್ ಪಟ್ಟ ಕಷ್ಟ ನಿನಗ್ ಗೊತ್ತು. ಆದ್ರೂ ಇದನ್ನೇ ತೆಗ್ಸೋದ್ರಲ್ಲಿ ನಿನ್ಗೇನ್ ಸಂತೋಷ? ಯಾರೋ ಮಾಡಿದ ತಪ್ಪಿಗೆ ದೇವ್ರನ್ನ ದೂಷಿಸಬಾರ್ದು. ಇದೇನಿದು? ಅಪಾಯ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ತಾಳಿ ತೆಗೆಯೋದಕ್ ನಾನು ಒಪ್ಕೊಂಡಿದ್ದೀನಿ. ನೀನೇ ಇದನ್ನ ತೆಗಿಸ್ತಾ ಇದೀಯ ಅಂತ ನಾನು ಅನ್ಕೊಂಡಿದ್ದೀನಿ. ದೇವ್ರೆ, ನಿನಗೆ ಇದನ್ನ ಕೊಡ್ತಾ ಇದ್ದೀನಿ ಅಂತ ನಾನು ಈ ತಾಳಿನ ತೆಗಿತಾ ಇದ್ದೀನಿ. ತಗೊಳ್ಳೋನು ದೇವ್ರಾಗಲ್ಲ, ಕೊಡೋನ್ ದೇವ್ರು. ಅವನ್ ಯಾವತ್ತಿದ್ರೂ ಕೊಡುಗೈ ಪರಮಾತ್ಮ, ಕೈ ಚಾಚಲ್ಲ ಭಕ್ತರ ಹತ್ರ ಕೊಡು ಅಂತ. ಭಕ್ತರು ಕೇಳಿದ್ದನ್ನ ಅವನೇ ಕೊಡ್ತಾನೆ. ಅದು ನೀವು ಕಣಿ ಹೇಳ್ತೀನಿ ಕೇಳು ಕಣಿ. ನಿನ್ ಕಣ್ಣಲ್ಲಿರೋ ಕಳಕಳಿಗೆ ಉತ್ತರ ನಿನ್ನಲ್ಲೇ ಇದೆ. ಕೇಳ್ಬೇಡ ಯಾರ ಮಾತನ್ನು, ಮಾಡು ನಿನ್ ಮನ್ಸಿಗೆ ಬಂದಿದ್ದನ್ನೇ.
ಕಾರ್ಯಕಾರಣ ನೋಡ್ಕೋತಾನೆ ದೇವ್ರು. ತಗಿಬೇಡ ನಿನ್ ಕುತ್ಕೆಯಲ್ಲಿರೋ ತಾಳಿ. ಅಂದ್ರೆ ಬೇಕಿಲ್ಲ ಅವನಿಗೆ, ನೀನ್ ಹಾಕೋ ತಾಳಿ. ನಿನ್ ಗಂಡ ನಿನ್ ಜೊತೆಲಿರ್ಬೇಕು ಅಂದ್ರೆ ತಾಳಿ ನಿನ್ ಕುತ್ಕೆಯಲ್ಲಿರ್ಬೇಕು. ತೆಗ್ದು ಹಾಕಿದ್ರೆ ನಿನ್ ತಾಳಿನ ದೂರ ಹಾಕ್ತಾನೆ ನಿನ್ ಗಂಡ. ಕೊಡ್ಬೇಡ ಇದಕ್ಕೆ ಅವಕಾಶ. ನನ್ ಬಾಯಿನಲ್ಲಿ ನುಡಿಸ್ತಿದ್ದಾನೆ ಆ ದೇವ್ರು. ತಗಿಬೇಡ ನಿನ್ ತಾಳಿ, ಕೇಳ್ಬೇಡ ಯಾರ ಮಾತನ್ನು. ಮಾಡು ನಿನ್ ಮನ್ಸಿಗೆ ಬಂದಿದ್ದನ್ನ. ದೇವ್ರು ನಿನ್ ಜೊತೆಲಿರ್ತಾನೆ, ನಿನ್ ತಾಳಿ ಉಳಿಸ್ಕೊಡ್ತಾನೆ, ನಿನ್ ಗಂಡನ ಜೊತೆಲೆ ಇರಿಸ್ತಾನೆ. ತಗಿಬೇಡ ನಿನ್ ತಾಳಿ, ಆಗ್ತೈತೆ ಅಮಂಗಳ. ಕಣಿ ಹೇಳ್ತೀನಿ ಕೇಳು ಕಣಿ, ತಗಿಬೇಡ ತಾಳಿ. ಮರಣಯೋಗದಲ್ಲಿ ಕಟ್ಟಿದ ತಾಳಿನ ಮರಣಯೋಗದಲ್ಲೇ ತೆಗೆದುಹಾಕ್ಬೇಕು. ಗ್ರೀಷ್ಮ, ಎಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾರನ್ನ ಹುಡುಕ್ತಿದ್ಯಾ? ಇಲ್ಲೊಬ್ರು ಕುರುವಂಚಿ ಬಂದಿದ್ರು, ಕಣಿ ಹೇಳ್ತೀನಿ ಅಂತ ಏನೇನೋ ಹೇಳೋದ್ರು. ಈಗ ನೋಡಿದ್ರೆ ಕಾಣ್ತಾನೆ ಇಲ್ವಲ್ಲ ಕುರುವಂಜಿನ. ಈ ಸ್ಥಳದಲ್ಲಿ ನಾನು ಯಾವ ಕುರುವಂಜಿನ ನೋಡ್ಲಿಲ್ವಲ್ಲ. ಹೌದಾ? ಹಾಗಾದ್ರೆ ಅವಳು ಯಾರು? ಗ್ರೀಷ್ಮ, ನಾನು ಯಾವತ್ತೂ ಇಲ್ಲಿ ಕುರುವಂಜಿನ ನೋಡಿಲ್ಲ. ಇದನ್ನೆಲ್ಲ ಹೇಳೋದಕ್ಕೆ ಒಬ್ಳು ಬಂದಿದ್ಲು ಅಂದ್ರೆ ಅದು ಆ ದೇವ್ರೆ ಇರ್ಬೋದಲ್ವಾ? ಹೌದು ಗ್ರೀಷ್ಮ, ಅವ್ರು ಹೇಳಿದ ಮಾತನ್ನ ನಾವು ಕೇಳ್ಬೇಕು ಅನ್ಸುತ್ತಲ್ವಾ? ಹೌದು, ಅವ್ರು ಹೇಳಿದ ಮಾತು ನಿಜ ಅನ್ನಿಸ್ತಾ ಇದೆ. ಅವ್ರನ್ನ ನಂಬೇಕು ಅನ್ನಿಸ್ತಾ ಇದೆ. ಅವ್ರ ಮಾತಲ್ಲಿ ತಿಡುತ್ತೆ ತುಂಬಾ ಮರಳು ಮಾಡೋ ಹಾಗಿತ್ತು. ಹಾಗಿದ್ರೆ ನೀನ್ ಅವ್ರ ಮಾತನ್ನ ಕೇಳು ಗ್ರೀಷ್ಮ. ಆದ್ರೆ ನನ್ ಕುತ್ಕೆಯಲ್ಲಿರೋ ತಾಳಿ ತೆಗಿಬೇಕಲ್ಲ ಎಲ್ರ ಮುಂದೆ. ಗ್ರೀಷ್ಮ, ಒಂದ್ ನಿಮಿಷ ಇರು. ಏನ್ ಮಾಡ್ತಿದ್ಯ ಮಹತಿ? ನಿನ್ಗೆ ಆ ಕೊರವಂಜಿ ಹೇಳಿದ್ರ ಮೇಲೆ ನಂಬಿಕೆ ಇದ್ರೆ ನಾನ್ ಹೇಳ್ದಾಗ ಮಾಡು. ಅಂದ್ರೆ ಈ ತಾಳಿನ ನಿನ್ ಕುತ್ಕೆಗೆ ಕಟ್ಕೋ. ನಿನ್ ಕುತ್ಕೆಲಿರೋ ತಾಳಿನ ಮುಚ್ಚಿಟ್ಕೋ. ಹುಂಡಿಗೆ ಈ ತಾಳಿನ ಹಾಕು. ಆ ದೇವ್ರೆ ತೋರಿಸಿರೋ ದಾರಿ ಗ್ರೀಷ್ಮ ಇದು. ತಗೋ ಗ್ರೀಷ್ಮ, ನಾನು ಯಾರಿಗೂ ಹೇಳಲ್ಲ. ತಗೋ. ದೇವ್ರೆ, ನಿನ್ನನ್ನೇ ನಂಬಿ ಈ ಕೆಲಸ ಮಾಡ್ತಾ ಇದ್ದೀನಿ. ಈ ತಪ್ಪೋ ಮೋಸನೋ ನನ್ ಗೊತ್ತಿಲ್ಲ, ಆದ್ರೆ ನನ್ ಶಿಷ್ಯರ್ ನನಗ್ ಬೇಕು. ನನ್ ಜೊತೆಗೆ ಇರ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ. ತಪ್ಪ ಮಾಡ್ತಿದ್ರೆ ನನಗ್ ಶಿಕ್ಷೆ ಕೊಡು. ಆದ್ರೆ ನಮ್ಮಿಬ್ಬರನ್ನ ಮಾತ್ರ ದೂರ ಮಾಡ್ಬೇಡ. ಆ ಕುರುವಂಜಿ ಹೇಳಿದ್ದನ್ನ ನಂಬಿ ಈ ಕೆಲ್ಸ ಮಾಡ್ತಿದ್ದೀನಿ. ನನ್ ಜೊತೆಗೆ ಇರು ದೇವ್ರೆ. ಆ
ಯಾಕೋ ಗೊತ್ತಿಲ್ಲ, ಅಲ್ಲಿ ಕೊರವಂಜಿ ಆಡಿರೋ ಮಾತುಗಳನ್ನ ನಮ್ದೇ ಇರೋಕ್ಕಾಗಿಲ್ಲ ನನ್ಗೆ. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಈ ತಾಳಿ ನಾನೇ ಇಟ್ಕೊಂಡೆ. ಕೊರವಂಜಿ ಹೇಳಿದ್ದನ್ನ ಎಲ್ರ ಮುಂದೆ ಹೇಳಿದ್ರೆ ಯಾರು ನಂಬ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಆ ವಿಷಯನ ಮುಚ್ಚಿಟ್ಕೊಂಡೆ. ಎಲ್ರಿಗೂ ಮೋಸ ಮಾಡ್ತಿದ್ದೀನೇನೋ ಅನ್ನೋ ಗಿಲ್ಟ್ ಇದೆ. ಆದ್ರೆ ಇದ್ ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ ನನ್ಗೆ. ಶಿಶೇರ್, ಎಲ್ಲಾ ಸರಿ ಹೋದ್ಮೇಲೆ ನಾನು ಈ ರೀತಿ ಮಾಡಿರೋದ್ರ ಬಗ್ಗೆ ಖಂಡಿತ ಸಾರಿ ಕೇಳ್ತೀನಿ ಶಿಶಿರ್. ನನ್ನನ್ನ ಕ್ಷಮಿಸ್ತೀರಾ ಅಲ್ವಾ?